ನನಗೊಂದು ಕಮೆಂಟ್ ಬಂದಿತ್ತು ನನ್ನ ಸಬ್ಸ್ಕ್ರೈಬರಿಂದ. ನಾವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀವೋ ಅವರೇ ನಮ್ಮಿಂದ ದೂರ ಆಗ್ತಾರೆ ಯಾಕೆ? ಇವರೊಬ್ಬರೇ ಅಲ್ಲ, ತುಂಬ ಜನ ಇದೇ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡೋಕೆ ಪ್ರಯತ್ನ ಮಾಡ್ತೀನಿ. ಹೇಳಬೇಕು ಅಂದರೆ ಈ ಪ್ರಶ್ನೆಯಲ್ಲೇ ಉತ್ತರ ಇದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಅವರಿಗೋಸ್ಕರ ಏನು ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದರೂ ಅವರೇ ನನ್ನ ದೂರ ಮಾಡ್ತಿದ್ದಾರೆ. ನಾನೇನು ಪಾಪ ಮಾಡಿದ್ದೀನಿ? ನೀನೇನು ಪಾಪನೂ ಮಾಡಿಲ್ಲ, ಒಂದೇ ಒಂದು ತಪ್ಪು ಮಾಡಿದ್ಯಾ ಅಷ್ಟೆ. ಅದು ಅಂತಿಂಥ ತಪ್ಪಲ್ಲ, ತುಂಬ ದೊಡ್ಡ ತಪ್ಪು ಮಾಡಿದ್ಯಾ. ಅದೇನು ಅಂತ ನಾನು ಹೇಳಲ್ಲ. ಅವರಿಗೆ ನಿಮ್ಮನ್ನು ನೀವು ಸರೆಂಡರ್ ಮಾಡಿರೋದು. ಆ ಥರ ಯಾವಾಗ ನೀನು ಸರೆಂಡರ್ ಆದ್ಯೋ ಅದೇ ನೆಕ್ಸ್ಟ್ ಮಿನಿಟಿಂದ, ಇವನು ನನಗೆ ಸರೆಂಡರ್ ಆದ ಅಂತ ಗೊತ್ತಾಗಿದ್ದ ಕ್ಷಣದಿಂದ ಅವರಿಗೆ ಒಂದು ಈಗೋ, ಒಂಥರ ದರ್ಪ ಹುಟ್ಟುತ್ತೆ. ಯಾಕಂದರೆ ನಾನಿಲ್ಲ ಅಂದರೆ ನೀನು ಬದುಕಲ್ಲ, ನನ್ನ ಬಿಟ್ಟು ನಿನ್ನ ಕೈಯಲ್ಲಿ ಬದುಕೋಕ್ಕಾಗಲ್ಲ. ಸೊ ನಾನು ಹೇಗಿದ್ರೂ ಸರಿ, ಏನು ಮಾಡಿದ್ರೂ ಸರಿ ನೀನು ಸಹಿಸ್ಕೋತೀಯ. ಹಾಗಿದ್ಮೇಲೆ ನಾನು ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗಲ್ಲ, ಯಾವ ವಿಷಯದಲ್ಲೂ ನಾನು ಕಾಂಪ್ರಮೈಸ್ ಆಗಲ್ಲ ಅನ್ನೋದನ್ನು ಪಕ್ಕಕ್ಕಿಟ್ಟರೆ, ಯಾವ ವಿಷಯದಲ್ಲಾದರೂ ನಾನು ಕೇರ್ ಮಾಡಿದ್ರೂ ನೀನು ಇರ್ತೀಯ, ಕೇರ್ ಮಾಡದೇ ಇದ್ದರೂ ಇರ್ತೀಯ, ಚೀ ಥೂ ಅಂತ ಹುಗಿದ್ರೂ ನೀನು ಅವ್ರ ಕಾಲ್ ಕೆಳಗೆ ಬಿದ್ದಿರ್ತೀಯ. ಯಾಕಂದರೆ ನಾನಿಲ್ಲದೆ ನಿನಗಿರೋಕ್ಕಾಗಲ್ಲ, ಬದುಕೋಕ್ಕಾಗಲ್ಲ ಅಂತ ನನಗೆ ಅರ್ಥ ಆಗಿದೆ. ಅಣ್ಣ ಮತ್ತೆ ಸ್ನೇಹ, ಕುಟುಂಬ, ತಾಯಿ ಮಕ್ಕಳು, ಅಕ್ಕ ತಂಗಿ, ಈ ರಿಲೇಷನ್ಶಿಪ್ ಎಲ್ಲ ಹೀಗೆ ಇರುತ್ತಲ್ವಾ ಅಣ್ಣ ಅಂತ ಕೇಳಿದ್ರೆ, ಈ ಥರ ಅಲ್ಲದೆ ಒಂದು ಜೆನ್ಯೂನ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಕೇಳಿದ್ರೆ, ಖಂಡಿತವಾಗ್ಲೂ ಇರುತ್ತೆ. ಫಸ್ಟ್ ಆಫ್ ಆಲ್, ಅವರಿಲ್ಲದೆ ನೀನು ಬದುಕಲ್ಲ ಅನ್ನೋದೇ ಸುಳ್ಳು, ಅದನ್ನು ನೆನ್ಪಿಡ್ಕೋ ಫಸ್ಟ್. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳು. ಇಲ್ಲಿ ತುಂಬ ಜನ ಇದ್ದೀವಿ, ಇಲ್ಲಿ ಪ್ರತಿಯೊಬ್ಬರ ತಂದೆ ತಾಯಿ ಯಾವತ್ತೋ ಒಂದಿನ ಖಂಡಿತವಾಗ್ಲೂ ಈ ಭೂಮಿನ ಬಿಟ್ಟು ಹೋಗಬೇಕಾಗಿರೋದೆ. ಅಮ್ಮ ಅಂದರೆ ನಮಗೆ ಪ್ರಾಣ, ಅಪ್ಪ ಅಂದರೆ ತುಂಬಾ ಇಷ್ಟ. ಆದರೆ ಒಂದಲ್ಲ ಒಂದಿನ ಅವರು ನಮ್ಮನ್ನು ಬಿಟ್ಟೋಗ್ತಾರೆ ಅಂತ ಗೊತ್ತಿದ್ದರೂ, ಆಲ್ರೆಡಿ ಬಿಟ್ಟು ಹೋಗಿದ್ರು ಸರಿ, ಇನ್ನು ನಾವು ತುಂಬ ಸ್ಟ್ರಾಂಗ್ ಆಗಿ ನಮ್ಮ ಫ್ಯಾಮಿಲಿಗೋಸ್ಕರ ಹೋರಾಡ್ತಾ ಇದ್ದೀವಿ. ಹೆಂಡತಿ ಮಕ್ಕಳಿಗೋಸ್ಕರನೋ, ಅಣ್ಣ ತಮ್ಮನಿಗೋಸ್ಕರನೋ, ಇಲ್ಲ ಇನ್ಯಾರಿಗೋಸ್ಕರನೋ ಬದುಕ್ತಾ ಇದ್ದೀವಲ್ವ? ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದೀವಲ್ವ? ಸಂಪಾದನೆ ಮಾಡ್ತಾ ಇದ್ದೀವಲ್ವ? ಮತ್ತು ತಾಯಿ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಾನು ನೀನು, ಅಮ್ಮ ಸತ್ತೋದ್ರು ಅಂತ ಅದೇ ಚಿತೆಗೆ ಹಾರಿ ಸಾಯಲಿಲ್ಲ ಅಲ್ವಾ? ಅಮ್ಮನಿಗೋಸ್ಕರ ಬೆಂಕಿಯಲ್ಲಿ ಬಿದ್ದು ಸಾಯಲಿಲ್ಲ ಅಲ್ವಾ? ಅಮ್ಮ ಏನು ಹೇಳಿದ್ರು, ತುಂಬ ಚೆನ್ನಾಗಿ ಬದುಕಬೇಕಣೋ ಅಂತ ಹೇಳಿ ಹೋದರು. ಆ ಮಾತನ್ನು ನೆನಪಲ್ಲಿಟ್ಕೊಂಡು ಅದೇ ಮಾತನ್ನು ಮೋಟಿವಾಗಿ ತಗೊಂಡು ಬದುಕ್ತಾ ಇದ್ದೀವಿ. ಆದರೆ ನಿನ್ನೆ ಮೊನ್ನೆ ನಮ್ಮ ಲೈಫಿಗೆ ಬಂದಿರೋರಿಗೋಸ್ಕರ ಅವರಿಲ್ಲದೆ ನನಗೆ ಬದುಕೋಕ್ಕಾಗಲ್ಲ, ನಾನು ಸರ್ವಸ್ವಾನೇ ಕೊಟ್ಬಿಟ್ಟಿದ್ದೀನಿ, ಆದರೂ ನನ್ನ ಕೀಳಾಗಿ ನೋಡ್ತಿದ್ದಾರೆ, ಆದರೂ ಸರಿ ಅವ್ರ ಕಾಲು ಕೆಳಗೆ ಬಿದ್ದಿದ್ರೂ ಸರಿ ಇದ್ದುಬಿಡ್ತೀನಿ, ಆದರೆ ಕನಿಷ್ಠ ಪಕ್ಷ ಮನುಷ್ಯನ ಥರನೂ ನನ್ನ ಟ್ರೀಟ್ ಮಾಡ್ತಿಲ್ಲ ಅಂತೀರ. ಅಂಥ ಜಾಗದಲ್ಲಿ ನೀವು ಇನ್ನೂ ಇದ್ದೀರಾ ಅಂದರೆ ನಾಚಿಕೆ ಇಲ್ಲ ನಿಮಗೆ. ಅರ್ಥ ಆಗ್ತಿದೆಯಾ? ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲದೆ ಇನ್ನೂ ಅಲ್ಲೇ ಇದ್ದೀರಾ. ಒಬ್ಬ ಮನುಷ್ಯ ನಮ್ಮ ಕೈ ಕೆಳಗಿದ್ದಾನೆ ಅಂತ ಗೊತ್ತಾದ ಮೇಲೆ ಆಟೋಮೆಟಿಕ್ಕಾಗಿ ಮೇಲಿರೋ ಕೈ ಯಾರ್ದಿರುತ್ತೋ ಅವರಿಗೆ ಸ್ಟಾರ್ಟ್ ಆಗುತ್ತೆ ಒಂದು ದರಿದ್ರವಾದ ಲಕ್ಷಣ. ಯಾಕಂದರೆ ಅವ್ರಿಗೆ ಭಯ ಅನ್ನೋದೇ ಇರಲ್ಲ. ಯಾಕಂದರೆ ನೀನು ಆಲ್ರೆಡಿ ನಿನ್ನ ಕಾಲ್ ಹತ್ರ ಜಾಗ ಕೊಡು ಸಾಕು ಅಂತ ಕೇಳ್ಕೊಂಡಿದ್ಯಾ. ನಿಂದೇ ತಪ್ಪು. ನಾನು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ಎಷ್ಟೇ ಪ್ರೀತಿ ಮಾಡಿದ್ರು, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಂಡ್ರು ನನ್ನನ್ನೇ ದೂರ ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯು. ರೀಸನ್ಸ್ ಎಲ್ಲ ನಿನ್ನ ಹತ್ರನೇ ಇದ್ದಾವೆ, ಮಿಸ್ಟೇಕ್ಸ್ ಎಲ್ಲ ನಿನ್ನ ಹತ್ರನೇ ಇದ್ದಾವೆ. ಸ್ಟಾರ್ಟಿಂಗಲ್ಲಿ ನೀವಿಬ್ಬರು ಒಂದೇ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಅಲ್ವಾ? ನೀನಿಲ್ಲದೆ ನಾನು ಇರಲ್ಲ ಅಂತ ಹೇಳ್ಕೊಂಡೇ ಶುರು ಮಾಡಿದ್ರಿ ಅಲ್ವಾ? ನೀನು ಕಷ್ಟಪಡ್ತಿದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ, ನಿನಗೆ ಯಾರಾದರೂ ಏನಾದರೂ ಅಂದರೆ ಸಾಯಿಸ್ಬಿಡ್ತೀರಿ ಅಂತ ಹೇಳ್ತಿದ್ದವ್ರೆ ಇವತ್ತು ಅನ್ನಬಾರ್ದು ಮಾತುಗಳನ್ನೆಲ್ಲ ಅಂದು ನಿನ್ನ ಕೀಳಾಗಿ ನೋಡ್ತಿದ್ದಾರೆ. ಅದರ ಅರ್ಥ ಏನು ಅಂದರೆ ಮುಗ್ದೋಗಿದೆ ಎಲ್ಲನೂ.
ಅದೇನು ಅಟ್ರ್ಯಾಕ್ಷನ್ಗೋಸ್ಕರನೋ, ಅವಶ್ಯಕತೆಗೋಸ್ಕರನೋ, ಇಲ್ಲ ಟೈಮ್ ಪಾಸ್ಗೋಸ್ಕರನೋ ಶುರು ಆಗಿರೋ ಜರ್ನಿನೇ ಹೊರತು, ನೀನು ಫಸ್ಟ್ ಟೈಮ್ ನೋಡಿದಾಗ ನಿನಗೆ ಯಾವ ಬೆಲೆ ಇತ್ತೋ ನೀನು ಸಾಯೋವರೆಗೂ ಅದೇ ಬೆಲೆ ಕೊಟ್ಟು ನಿನ್ನ ನೋಡೋನೆ ನಿಜವಾದ ಪಾರ್ಟ್ನರ್. ಯಾವಾಗ ಅವನ ದರ್ಪ ಪ್ರದರ್ಶನ ಮಾಡೋಕೆ ನಾನು ದೊಡ್ಡ ಇವನು ಅಂತ ತೋರಿಸ್ಕೊಳ್ಳೋದಕ್ಕೆ ನಿನ್ನ ಕೆಳಗಡೆ ತಳ್ಳಿದ್ನೋ, ಅವನು ಅವನ ಅವಶ್ಯಕತೆಗೋಸ್ಕರ ನಿನ್ನ ಯೂಸ್ ಮಾಡ್ಕೊಂಡಿದ್ದಾನೆ. ಸೊ ಅಂಥವರಿಗೆ ನೀವಿನ್ನೂ ಇಂಪಾರ್ಟೆನ್ಸ್ ಕೊಟ್ಟು ಇನ್ನೂ ಎಮೋಷ್ನಲ್ ಆಗಿ ಡಿಪ್ರೆಷನ್ಗೆ ಹೋಗಿ ನಾನು ಏನು ಮಾಡಿದೆ ಮಾಡಿರೋದೆಲ್ಲ ನೀನೇ. ಸರಿ ಬಿಟ್ಟಾಕು, ಒಂದು ಸ್ವಲ್ಪ ಗ್ಯಾಪ್ ಕೊಡು. ಡೈಲಿ ಮೆಸೇಜ್ನ ಕಳಿಸ್ಕೊಂಡು ಪ್ಲೀಸ್ ನಾನು ಹೇಳೋದು ಕೇಳು, ನಾನು ಬೇಕು ಅಂತ ಮಾಡಲಿಲ್ಲ, ನಾನು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ನೀನು ನಿಜವಾಗ್ಲೂ ಹರ್ಟ್ ಆಗ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ, ಇಂಥವೆಲ್ಲ ಮಾಡೋದನ್ನು ಸ್ವಲ್ಪ ದಿನದ ಮಟ್ಟಿಗೆ ನಿಲ್ಸು, ಕಟ್ ಮಾಡು, ಗ್ಯಾಪ್ ಕೊಡು. ಈ ಗ್ಯಾಪಿಂದ ಅವ್ರು ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಅರೆ ಇದೇನು, ನಿನ್ನೆವರೆಗೂ ಕಾಲು ಕೆಳಗೆ ಬಿದ್ದಿದ್ರು, ಇವಾಗ ನೋಡಿದ್ರೆ ಕೇರೆ ಮಾಡ್ತಿಲ್ವಲ್ಲ. ಅವ್ರು ಯೋಚನೆ ಮಾಡಲಿ ಅಂತಲ್ಲ, ನೀನು ಗ್ಯಾಪ್ ತಗೋ. ಗ್ಯಾಪ್ ತಗೊಂಡು ಪ್ರಶಾಂತವಾಗಿ ಕೂತ್ಕೊಂಡು ನಾನು ಹೇಳ್ತಿದ್ದೀನಲ್ವ, ನಮ್ಮ ಅಪ್ಪ ಅಮ್ಮ ಇನ್ನೊಂದು 20 ವರ್ಷನೋ 30 ವರ್ಷನೋ ಆದಮೇಲೆ ಹೋಗ್ತಾರೆ, ಇದು ಕಟು ಸತ್ಯ. ನಿನ್ನ ಬೈಕೊಂಡ್ರು ಸರಿ, ಆದರೂ ನೀನು ಇನ್ನೂ ಸ್ಟ್ರಾಂಗ್ ಆಗಿದೆಯಾ? ಯಾಕೆ, ನಿನ್ನ ತಾಯಿ ಅಂದರೆ ನಿನಗಿಷ್ಟ ಇಲ್ವಾ? ನಿನ್ನ ತಂದೆ ಅಂದರೆ ನಿನಗಿಷ್ಟ ಇಲ್ವಾ? ಹಂಗಿದ್ರೂ ಇನ್ನೂ ಯಾಕೆ ಸ್ಟ್ರಾಂಗ್ ಆಗಿ ಬದುಕ್ತಾ ಇದೀಯಾ? ಯಾಕಂದರೆ ಅವ್ರು ಹೋಗೋ ಅಷ್ಟೊತ್ತಿಗೆ ನಾನೊಂದು ಪೊಸಿಷನಲ್ಲಿರಬೇಕು, ಇಲ್ಲ ಆಲ್ರೆಡಿ ಅವರು ಈ ಲೋಕನ ಬಿಟ್ಟು ಹೋಗಿದ್ರೆ ಆಗ ಬಿಟ್ಟು ಹೋಗೋ ಟೈಮಲ್ಲಿ ನನ್ನ ತಂದೆ ತಾಯಿ ಆಸೆ ಏನಿತ್ತು, ಅವನ್ನ ನಾನು ಈಡೇರಿಸ್ಬೇಕು ಅಂತ ಕಷ್ಟಪಡ್ತಿದ್ದೀವಿ ಅಲ್ವಾ? ಹಾಗೆ ಇವತ್ತೇನೋ ಸಡನ್ನಾಗಿ ನಿನ್ನ ಲೈಫ್ಗೆ ಒಬ್ಬ ಪರ್ಸನ್ ಬಂದುಬಿಟ್ಟ ಅಥವಾ ಬಂದುಬಿಟ್ಲು, ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡಿದ್ರೆ ಇಬ್ಬರು, ಇವಾಗ ನಿನ್ನ ಬೇಡ ಅಂತ ಹೇಳಿ ದೂರ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ನಿನ್ನ ಚಾಪ್ಟರ್ ಮುಗ್ದಿದೆ ಅಂತಾನೆ ಅರ್ಥ. ಯಾಕಂದರೆ ಇಬ್ಬರಿಗೂ ಸಮಾನವಾಗಿರೋ ಗುಣಗಳು, ಸಮಾನವಾದ ಲಕ್ಷಣಗಳು, ಈಕ್ವಲ್ ಈಕ್ವಲ್ ಲವ್, ಈಕ್ವಲ್ ಈಕ್ವಲ್ ಎಮೋಷನ್ಸ್ ಯಾರಿಗೂ ಇರಲ್ಲ. ಅವರಿಗಿಷ್ಟ ಬಂದಂಗೆ ಬದುಕ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ. ಸರಿ ಇದನ್ನೆಲ್ಲ ಬಿಡೋಣ, ನಿನಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಿನಗೆ ಯಾರೋ ಪರಿಚಯನೇ ಆಗಿಲ್ಲ, ಸಿಂಗಲ್ ಆಗಿ ಹ್ಯಾಪಿಯಾಗಿ ಜೀವನ ಮಾಡ್ತಿದ್ಯ, ಆವಾಗ ಯಾಕೆ ನೀನು ಎಮೋಷ್ನಲ್ ಆಗಲಿಲ್ಲ? ನಿನಗೆ ಯಾರು ಗೊತ್ತಿಲ್ಲದೇ ಇದ್ದಾಗ ತುಂಬ ಚೆನ್ನಾಗೇ ಇದೆಯಲ್ಲ, ಲೇಟಾಗಿ ಹೇಳ್ತಿದ್ದೆ, ಸ್ನಾನ ಮಾಡ್ತಿದ್ದೆ, ಹೊಟ್ಟೆ ತುಂಬ ತಿಂತಿದ್ದೆ, ಇಷ್ಟ ಬಂದಿದ್ದ ಕಡೆ ಹೋಗ್ತಿದ್ದೆ, ಡೈಲಿ ಇದೇ ರೂಟೀನ್, ಎಲ್ಲ ಚೆನ್ನಾಗೇ ಇತ್ತು, ಹ್ಯಾಪಿಯಾಗೇ ಇದ್ದೆ. ಸರಿ, ಸಡನ್ನಾಗಿ ಒಬ್ಬ ಪರ್ಸನ್ ನಿಮ್ಮ ಲೈಫ್ಗೆ ಎಂಟ್ರಿ ಆದರು, ಒಂದು ಎಮೋಷ್ನಲ್ ಬಾಂಡಿಂಗ್ ಹುಡ್ಕೋತು, ರಿಲೇಷನ್ಶಿಪ್, ಲವ್, ಫ್ರೆಂಡ್ಶಿಪ್ ಯಾವುದೋ ಒಂದು ಬಿಲ್ಡ್ ಆಯಿತು, ಬಿಲ್ಡ್ ಆದಮೇಲೆ ಮತ್ತೆ ಯಾವುದೋ ಒಂದಿನ ಸಡನ್ನಾಗಿ ಆ ವ್ಯಕ್ತಿ ಯೂ ಟರ್ನ್ ತಗೊಂಡ್ರೋ, ಅವಶ್ಯಕತೆ ಮುಗಿಸ್ಕೊಂಡ್ರೋ, ನಮ್ಮ ಲೈಫಿಂದ ಆಚೆ ಹೋದರು, ನಮ್ಮನ್ನು ಕೇರ್ ಮಾಡಲಿಲ್ಲ, ನಮ್ಮ ಮಾತು ಕೇಳೋಕೆ ರೆಡಿ ಇಲ್ಲ, ಏನೇ ಮಾಡಿದ್ರು ಅವ್ರ ಕಾಲು ಕೆಳಗೆ ಬಿದ್ದು ಕೇಳ್ಕೊಂಡ್ರು ಸರಿ, ಒದ್ದು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಸರಿ, ಅವ್ರು ಹೋದವ್ರು ಹೋದರು, ನೀನು ಮತ್ತೆ ಅದೇ ರೂಟೀನ್ ಏನಿತ್ತೋ ಮುಂಚೆ, ಹೇಗೆ ಹೇಳ್ತಿದೆಯೋ, ಹೇಗೆ ಊಟ ಮಾಡ್ತಿದೆಯೋ, ಹೇಗೆ ಇಷ್ಟ ಬಂದಿದ್ದ ಕಡೆ ಹೋಗ್ತಿದೆಯೋ, ಹೇಗೆ ಸಂಪಾದನೆ ಮಾಡ್ತಿದೆಯೋ ಹಾಗೇ ಇರ್ಬೋದಲ್ವಾ? ಈ ಥರ ಹೇಳಿದ್ರೆ ನೀನು ಇನ್ನೊಂದು ಹೇಳ್ತೀಯ, ನೀನು ಹೇಳ್ತೀಯ ಅಣ್ಣ, ಆದರೆ ಈ ಮನಸ್ಸು ಕೇಳಬೇಕಲ್ಲ ಅಂತ ಏನಾದರೂ ಹೇಳಿದ್ರೆ ತೆಂಗಿನಕಾಯಿ ತಗೊಂಬಂದು ತಲೆ ಮೇಲೆ ಹೊಡಿತೀನಿ. ಯಾಕಂದರೆ ಲೇ, ನೀನು ವೇಸ್ಟ್ ಫೇಲೋ ಕಣೋ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದು ನಿನ್ನ ಮೇಲೆ ಮಾಡದೇ ಇರೋ ತಪ್ಪುಗಳನ್ನೆಲ್ಲ ಹಾಕಿ ನಿನ್ನಿಂದ ದೂರ ಹೋದರೆ ಸಾಕು ಅಂತ ಓಡ್ತಾ ಇರೋರ ಹಿಂದೆ ನೀನು ಯಾಕೆ ಓಡ್ತಾ ಇದೀಯ? ಹೋಗಬೇಕು ಅಂತ ಡಿಸೈಡ್ ಮಾಡಿರೋರು ಏನೋ ಒಂದು ಕಾರಣ ಇಟ್ಕೊಂಡು ಖಂಡಿತವಾಗ್ಲೂ ನಿನ್ನಿಂದ ದೂರ ಹೋಗೇ ಹೋಗ್ತಾರೆ. ಅದೇ ನಮ್ಮ ಲೈಫಲ್ಲಿ ಇರಬೇಕು ಅಂತ ಇರೋರು ನೀನು ಬೇಡ್ಕೋತಿದ್ಯಾ ಅಲ್ವಾ, ನಿನ್ನ ಕಾಲು ಹತ್ರ ಒಂದು ಸ್ವಲ್ಪ ಜಾಗ ಕೊಡೋ ಸಾಕು, ನಾನು ಅಲ್ಲೇ ಇರ್ತೀನಿ ಅಂತ. ಆ ಥರದ್ದೊಂದು ಚಿಕ್ಕ ಕಾರಣ ಹುಡ್ಕೊಂಡು ನಮ್ಮ ಜೊತೆಲ್ಲೇ ಇರ್ತಾರೆ.
ಆದರೆ ಅದೇ ಚಿಕ್ಕ ಕಾರಣ ಇಟ್ಕೊಂಡು ನಿಮ್ಮ ಲೈಫಿಂದ ಆಚೆ ಹೋಗಬೇಕು ಅಂತ ನೋಡ್ತಿದ್ರೆ ಬಿಟ್ಬಿಡೆ ಹೋಗಲಿ. ಒಂದು ವೇಳೆ ಇವತ್ತು ನೀನು ಎಲ್ಲಾದರಲ್ಲೂ ಸೋತು ಶರಣಾಗಿ ನಿಂದಲ್ಲದೆ ಇರೋ ಸ್ಥಾನದಲ್ಲಿ ಕೂತ್ಕೊಂಡು ಎರಡೂ ಕೈ ಜೋಡಿಸಿ ಕೈ ಮುಗಿದು ಅವರನ್ನು ನಿನ್ನ ಲೈಫಲ್ಲೇ ಉಳಿಸ್ಕೋಬೇಕು ಅಂತ ನೋಡ್ತಾ ಇದ್ರೆ ಮಾತ್ರ ಈ ಮುಂಚೆ ಜರ್ನಿ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಮುಖಾಮುಖ ನೋಡ್ಕೊಂಡಿದ್ರಲ್ಲ, ತುಂಬ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಆ ಥರ ಜೀವನದಲ್ಲಿ ಒಬ್ರಿಗೊಬ್ಬರು ಮುಖಾಮುಖ ನೋಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಅಸಹ್ಯವಾಗಿರುತ್ತೆ ನಿಮ್ಮಿಬ್ಬರು ರಿಲೇಷನ್ಶಿಪ್. ಇನ್ನೊಂದೇನು ಅಂದರೆ ಹೋಗಲೇಬೇಕು ಅಂತ ಡಿಸೈಡ್ ಆಗಿರೋರು ಖಂಡಿತವಾಗ್ಲೂ ಯಾವತ್ತಾದರೂ ಒಂದಿನ ಈ ಕಾರಣ ಅಲ್ಲದೇ ಇದ್ದರೂ ಬೇರೆ ಇನ್ನೇನೋ ಒಂದು ಕಾರಣ ಇಟ್ಕೊಂಡು ಹೋಗೇ ಹೋಗ್ತಾರೆ. ಆದ್ದರಿಂದ ಇಂಥ ಸಿಚುಯೇಷನ್ನಲ್ಲಿ ಏನಾದರೂ ನೀನಿದ್ರೆ ಫಿಕ್ಸ್ ಆಗಿಬಿಡು, ಅವರು ಡಿಸೈಡ್ ಆಗಿ ಕಾರಣಗಳನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಆಲ್ರೆಡಿ ನಿಮ್ಮಿಬ್ಬರ ಮಧ್ಯೆ ಬಿರುಕು ಬಂದಾಗಿದೆ, ಅದು ಬೇರೆ ಬೇರೆ ಆಗೋದಕ್ಕೆ ತುಂಬ ಹತ್ತಿರದಲ್ಲಿದೆ. ಇದೆಲ್ಲ ನಿನಗೂ ಗೊತ್ತು, ಆದರೆ ನೀನೇನೋ ಮನಸ್ಸು ಹೃದಯ ನೋವು ಅಂತಿದೆಯಾ ಅಲ್ವಾ, ಅದೆಲ್ಲ ಏನೂ ಇಲ್ಲ, ನಿನಗೆ ಅರ್ಥ ಆಗ್ತಿಲ್ಲ. ನೀನು ದಿನ ಗೋಳಾಡ್ತಾ ಕೂತ್ಕೊಂಡು ಸ್ಟೇಟಸ್ ಹಾಕಿದ ಮಾತ್ರಕ್ಕೆ ಅವ್ರ ಮನಸ್ಸು ಕರಗಲ್ಲ. ಇಲ್ಲ, ನಿನಗೇನು ಗೊತ್ತು ನಮ್ಮ ಲವ್ ಬಗ್ಗೆ, ನಮ್ಮದು ಟ್ರೂ ಲವ್ ಅದು ಇದು ಅಂತ ಬೈಕೋತೀಯಾ, ಸರಿ ಅಲ್ಲೇ ಕೂತ್ಕೊಂಡು ಅಳ್ತಾ ಇರೋ ನೀನು. ಅವರು ನಿನ್ನ ಕಣ್ಣು ಮುಂದೆನೆ ನಿನ್ನ ಲೈಫಿಂದ ಆಚೆ ಹೋಗಿರೋರು ಒಳ್ಳೆ ಜೀವನ ರೂಪಿಸ್ಕೊಂಡು ಅವರಿಗಿಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ನಾನದನ್ನು ದೂರದಿಂದನೇ ನೋಡ್ತೀನಿ, ನೋಡಿ ಖುಷಿ ಪಡ್ತೀನಿ. ದಿನದಲ್ಲಿ ಒಂದೇ ಒಂದು ಸಲ ನೋಡಿದ್ರೆ ಸಾಕು ನನಗೆ ಹ್ಯಾಪಿ ಅಂತ ತಲೆ ಕೆಟ್ಟಿರೋ ಸ್ಟೇಟಸ್ಗಳನ್ನ ಹಾಕ್ಕೊಂಡು ನಿನ್ನ ಜೀವನ ಪೂರ್ತಿ ಅಳ್ತಾನೆ ಬದುಕ್ತೀಯಾ? ಒಂದು ಸ್ವಲ್ಪ ದಿನಗಳಾದಮೇಲೆ, ಒಂದೆರಡು ಮೂರು ವರ್ಷಗಳಾದಮೇಲೆ ನೀನು ಏನಿವತ್ತು ಸಿಚುಯೇಷನ್ ಅನುಭವಿಸ್ತಾ ಇದೆಯೋ ಆ ಸಿಚುಯೇಷನ್ನ ನೆನೆಸ್ಕೊಂಡು ನಿನಗೆ ಅಸಹ್ಯ ಆಗುತ್ತೆ. ಥು, ಸುಮ್ಮನೆ ಅಷ್ಟೊಂದೆಲ್ಲ ಫೀಲ್ ಆದ್ನಲ್ಲ, ಅಷ್ಟೊಂದೆಲ್ಲ ನೋವು ಅನುಭವಿಸ್ಬಿಟ್ನಲ್ಲ, ಸುಮ್ಮನೆ 3 ವರ್ಷ ವೇಸ್ಟ್ ಆಗೋಯ್ತಲ್ಲ ಅಂತ ಈ ಮಾತನ್ನು ಬರೆದಿಟ್ಕೋ. ಈಗ ತುಂಬ ತೆಳ್ಳಗಿರೋ ದಾರದಲ್ಲಿ ಮಲ್ಲಿಗೆ ಹೂ ಕಟ್ತೀಯ ಅನ್ಕೋ, ಅದನ್ನು ತಲೆಗೆ ಮುಟ್ಕೊಂಡೆ, ಅದೆಲ್ಲಿವರೆಗೂ ಇರುತ್ತೆ ಗೊತ್ತಾ? ಅದು ಸ್ಟ್ರಾಂಗ್ ಆಗಿರೋವರೆಗೂ, ಅದರಲ್ಲಿ ಜೀವ ಇರೋವರೆಗೂ ನಿನ್ನ ತಲೆಯಲ್ಲೇ ಇರುತ್ತೆ. ಅದು ಸ್ವಲ್ಪ ವೀಕ್ ಆಯಿತು ಅನ್ಕೋ, ಟಕ್ಕಂತ ಒಂದು ತುಂಡು ಕಟ್ಟಾಗಿ ಹೋಗುತ್ತೆ. ಆವಾಗ ನೀನೇನು ಮಾಡ್ತೀಯ? ಸರಿ ಅಂತ ಅದನ್ನು ತೆಗೆದು ಮತ್ತೆ ಅದಕ್ಕೊಂದು ಗಂಟು ಹಾಕಿನೋ ಇಲ್ಲ ಇನ್ನೇನೋ ಒಂದು ಮಾಡಿ ಮತ್ತೆ ಅದನ್ನು ಮುಟ್ಕೋತೀಯ. ಅಷ್ಟೊತ್ತಿಗಾಗಲೇ ಅದು ತುಂಬ ವೀಕ್ ಆಗೋಗಿರುತ್ತೆ. ಮತ್ತೆ 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 ಕಟ್ಟಾಗಿ ಆಗಿ ಆಗಿ ಕೊನೆಗೆ ಪೀಸ್ ಪೀಸ್ ಆಗೋಗುತ್ತೆ. ಆವಾಗ ನೀನೇನು ಮಾಡಬೇಕು? ಮತ್ತೆ ಮತ್ತೆ ಅದನ್ನು ಗಂಟು ಹಾಕ್ಕೊಂಡು ಕೂತ್ಕೊಳ್ಳದೆ ನೆಕ್ಸ್ಟ್ ಟೈಮ್ ಒಂದೊಳ್ಳೆ ಗಟ್ಟಿಯಾಗಿರೋ ದಾರದಲ್ಲಿ ಹೂ ಕಟ್ಟಿ ಮುಡ್ಕೋ, ತುಂಬ ಅಂದವಾಗಿ ಕಾಣ್ತೀಯ. ಈ ಎಕ್ಸಾಂಪಲ್ ನಿನಗೆ ಅರ್ಥ ಆದರೆ ಮಾತ್ರ ಇವತ್ತಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ತುಂಬ ಹ್ಯಾಪಿಯಾಗಿರ್ತೀಯ. 60 ವರ್ಷ ಹೆಲ್ದಿಯಾಗಿ ಬದುಕಿದ್ರೆ ಇವತ್ತಿನ ದಿನದಲ್ಲಿ ಅದೇ ದೊಡ್ಡ ವಿಷಯ. ಅಂಥದ್ರಲ್ಲಿ ಈ ವಿಡಿಯೋ ನೋಡ್ತಿರೋ ನಿನಗೂ ನನಗೂ 20, 25, 30, 40 ವರ್ಷ ಆಗಿರುತ್ತೆ, ಅಲ್ಲಿಗೆ ಅರ್ಧ ಜೀವನನೇ ಕಳೆದೋಗಿದೆ. ಸೊ ಇನ್ನೂ ನೀನು ಕಟ್ಟಾಗಿರೋ ದಾರನ ಗಂಟು ಹಾಕ್ಕೊಂಡು ಕೂತ್ಕೊಂಡ್ರೆ ಅಷ್ಟೊತ್ತಿಗೆ ಹೂವೆಲ್ಲ ಬಾಡೋಗಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೂ ಬಾಡೋಗೋ ಮುಂಚೆನೆ ಗಟ್ಟಿಯಾಗಿರೋ ದಾರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಹೂ ಕಟ್ಕೊಂಡು ಮುಡ್ಕೋ, ಖಂಡಿತವಾಗ್ಲೂ ತುಂಬ ಖುಷಿಯಾಗಿರ್ತೀಯ, ಸುಖವಾಗಿರ್ತೀಯ, ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ.